ಎಸ್, ನೀವು ವೈರಲ್ ಅಂತ ಹೇಳಿದ್ರೆ ಈಗ ನಾವು ವಿಡಿಯೋದಲ್ಲೂ ವೈರಲ್ ಕಂಟೆಂಟ್ ಹುಡುಕ್ಬೇಕು. ಈಗ ಎಲ್ರಿಗೂ ಒಂದೇನಪ್ಪ ಅಂದರೆ ನನ್ನ ವಿಡಿಯೋ ವೈರಲ್ ಆಗಬೇಕು, ನನ್ನ ವಿಡಿಯೋ ಸಾಕಷ್ಟು ಜನಕ್ಕೆ ಹೋಗ್ಬೇಕು, ನನ್ನ ವಿಡಿಯೋ ಟ್ರೋಲ್ ಆಗಬೇಕು ಅಂತ. ಬಟ್ ನಾನು ಏನೇ ಮಾತಾಡಿದ್ರು ನನ್ನ ವಿಡಿಯೋ ಟ್ರೋಲ್ ಆಗ್ತಾ ಇಲ್ಲ, ನನ್ನ ವಿಡಿಯೋ ವೈರಲ್ ಆಗ್ತಿಲ್ಲ ಅಂತ. ಅದಕ್ಕೆ ನೀವು ಯಾವ ಥರ ಕಂಟೆಂಟ್ನ ಯೂಸ್ ಮಾಡ್ತೀರಾ, ಹೇಗೆ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀರಾ, ಅಥವಾ ಯಾವ ಥರ ನೀವು ಆ ಒಂದು ಗಿಮಿಕ್ ಮಾಡ್ತೀರಾ, ನಮ್ಮ ಪ್ಯೂರ್ ಕನ್ನಡದಲ್ಲಿ ಆ ಒಂದು ಗಿಮಿಕ್ ಮಾಡ್ತೀರಾ ಅಂತ. ಸಿ, ಫಸ್ಟು ಲಾಟ್ ಆಫ್ ಥಿಂಗ್ಸ್ ಅದೇ. ಇವಾಗ ನಿಮ್ಮ ವಿಡಿಯೋ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಒಂದು ಶೇಕಿ ಬ್ಲರಿ ವಿಡಿಯೋ ಅನ್ನು ಹಾಕುವಾಗ ಯಾರೂ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಫಸ್ಟು ನೀವು ವಿಡಿಯೋ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ನೆಕ್ಸ್ಟು ನೀವು ಹೇಗೆ ಡ್ರೆಸ್ ಮಾಡಿಕೊಂಡು ಅಲ್ಲಿ ನಿಂತಿದ್ದೀರಾ, ಹೇಗೆ ಮಾತಾಡ್ತಾ ಇದ್ದೀರಾ ಅನ್ನೋದು. ಇವಾಗ ನಾನು ಮೇಕಪ್ ಎಡ್ಯುಕೇಟರ್ ಅಂದರೆ ನನಗೆ ಗೊತ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲೆಲ್ಲ ಅವ್ರಿಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಆ ಟಾಪಿಕ್ಸನ್ನು ಹುಡುಕಿ ಹುಡುಕಿ ನಾನು ಮಾತಾಡ್ತೀನಿ ಯಾವಾಗಲೂ. ಬಿಕಾಸ್ ಅದನ್ನು ನೋಡುವಾಗ ಮೇಕಪ್ ಇಂಟ್ರೆಸ್ಟ್ ಇರೋರು ಯಾವಾಗಲೂ ದೇ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್, ಶೇರ್ ಮಾಡ್ತಾರೆ, ವೈರಲ್ ಆಗುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಓಕೆ, ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನನಗೆ ಈ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರೆ ಅಥವಾ ಈ ಥರ ಇನ್ನೊಂದೇನೋ ಮಾಡಿದಾಗ ಅಥವಾ ಸಮ್ ಕಂಟೆಂಟಿಂದ ಆಗುತ್ತೆ ಅಂತ ಏನೋ ಅನ್ಸಲ್ವಾ ನಿಮಗೆ? ಯಾಕಂದರೆ ನೀವು ಸಾಕಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಸಾಕಷ್ಟು ವ್ಯೂಸ್ ಬರ್ತದೆ, ಮಿಲಿಯನ್ ಮಿಲಿಯನ್ ವ್ಯೂಸ್ ನಿಮ್ಮ ಪೇಜಲ್ಲಿ. ಸಿ, ಇದು ನಿಮಗೆ ಎಂಟರ್ಟೈನರ್ ಕೈಂಡ್ ಆಫ್ ಪೇಜಸಲ್ಲಿ ಆಗುತ್ತೆ, ಮೇ ಬಿ ನೀವು ಟ್ರೆಂಡಿಂಗ್ ಆಡಿಯೋಸ್ ಎಲ್ಲ ಯೂಸ್ ಮಾಡುವಾಗ ಆಗುತ್ತೆ. ಬಟ್ ಫಾರ್ ಮೀ ಇಟ್ ಇಸ್ ಪ್ಯೂರ್ಲಿ ನಾಲೆಜ್ ಅಷ್ಟೇ. ಬಿಕಾಸ್ ಐ ಆಮ್ ಆ್ಯನ್ ಎಡ್ಯುಕೇಟರ್, ನಾನು ಬರೀ ನೋ ಗಿಮಿಕ್ಸ್ ನೋ ನಥಿಂಗ್, ಬರೀ ನಾಲೆಜ್ ಕೊಡ್ತಾ ಇದ್ದೀನಿ. ಸೊ ಅದನ್ನು ಕೊಡುವಾಗ ಅದು ಹೇಗೆ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೋ ದೇ ರೀಚ್ ಮೀ ಔಟ್ ಥ್ರೂ ದಟ್ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಹೇಳಿದ್ರಲ್ಲ ನೋ ಗಿಮಿಕ್ಸ್ ಅಂತ, ಈ ಸೋಷಿಯಲ್ ಮೀಡಿಯಾದಲ್ಲಿ ಗಿಮಿಕ್ಸ್ ವರ್ಕೌಟ್ ಆಗುತ್ತಾ ಆಗಲ್ವಾ? ಅದು ಮಾಡೋರನ್ನೇ ಕೇಳಬೇಕು ನೀವು ನನ್ನ ಹತ್ರ ಕೇಳಿದರೆ. ಮೇ ಬಿ ಆಗುತ್ತೆ. ಲಾಟ್ ಆಫ್ ದೆಮ್ ಐ ಸಿ ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ, ಲಾಟ್ ಆಫ್ ಥಿಂಗ್ಸ್ ಲೈಕ್ ದ್ಯಾಟ್ ವಿ ಸಿ. ಬಟ್ ನಾನು ಹಾಕಲ್ಲ, ಬಿಕಾಸ್ ಐ ಆಮ್ ಪ್ಯೂರ್ ಎಜುಕೇಟರ್. ಸೊ ನಾನು ಅದನ್ನ ಬಗ್ಗೆನೇ ವೀಡಿಯೋ ಹಾಕ್ತೀನಿ ಯಾವಾಗಲೂ.